ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂಧ್ಯಾ ಶೆಟ್ಟಿಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಗೋಂಡ್ಲ ಮೀನಿನ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಕೆಜಿ ಆಗೋಷ್ಟು ಗೋಂಡ್ಲ ಮೀನನ್ನು ತಗೊಂಡಿದ್ದೀನಿ. ಇದನ್ನು ಕುದುರೆ ಬಂಗಡೆ ಅಥವಾ ಹಾರ್ಸ್ ಮ್ಯಾಕ್ರಲ್ ಅಂತ ಕರೀತಾರೆ. ಬೆನ್ಮೇಲೆ ದಪ್ಪಗಿರುವಂಥ ಮುಳ್ಳಿರುತ್ತೆ. ಇದಕ್ಕೆ ಕೆಲವರು ಖಾಲಿ ಮುಳ್ಳು ಮಾತ್ರ ರಿಮೂವ್ ಮಾಡಿಬಿಟ್ಟು ಮಾಡ್ತಾರೆ, ಬಟ್ ಕೆಲವರು ಪೂರ್ತಿ ಸಿಪ್ಪೆನ ಸುಲಿದ್ಬಿಟ್ಟು ಕಟ್ ಮಾಡಿಬಿಟ್ಟು ಮಾಡ್ತಾರೆ. ನಾನು ಪೂರ್ತಿ ಸಿಪ್ಪೆನ ಸುಲಿದ್ಬಿಟ್ಟು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮೊದಲಿಗೆ ಇದಕ್ಕೆ ಮ್ಯಾರಿನೇಟ್ ಮಾಡೋದಕ್ಕೆ ಉಪ್ಪು ಮತ್ತು ಅರಿಶಿನನ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ 1/4 ಚಮಚ ಆಗೋಷ್ಟು ಅರಿಶಿನ ಪುಡಿನ ಸೇರಿಸ್ಕೊಳ್ಳಿ ಇದಕ್ಕೆ. ಉಪ್ಪು ಮತ್ತು ಅರಿಶಿನ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಸಾಲೆ ರೆಡಿ ಆಗೋವರೆಗೂ ಮ್ಯಾರಿನೇಟ್ ಆಗೋದಕ್ಕೆ ಹಾಗೆ ಇಟ್ಬಿಡಿ. ಇವಾಗ ಮೀನು ಸಾರಿಗೆ ಬೇಕಾದಂಥ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪಾತ್ರೆಗೆ 15 ಬ್ಯಾಡಗಿ ಮೆಣಸಿನಕಾಯಿಗಳನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನ ಮೀಡಿಯಂ ಫ್ಲೇಮಲ್ಲಿ 3 ನಿಮಿಷದವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಸೊ ಈ ಮೀನಿಗೆ ಸ್ವಲ್ಪ ಖಾರ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು. ಸ್ವಲ್ಪ ಮೆಣಸಿನಕಾಯಿದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆಗಿದೆ ಇದು. ಇವಾಗ ಇದನ್ನ ಪಾತ್ರೆಯಿಂದ ರಿಮೂವ್ ಮಾಡಿಬಿಟ್ಟು ಅದೇ ಪಾತ್ರೆಗೆ 1/2 ಚಮಚ ಆಗುವಷ್ಟು ಧನಿಯಾ ಕಾಳನ್ನು ಸೇರಿಸ್ಕೊಳ್ಬೇಕು. ಹಾಗೆಯೇ 1/2 ಚಮಚ ಆಗುವಷ್ಟು ಕಾಳುಮೆಣಸನ್ನು ಸೇರಿಸ್ಕೊಳ್ಬೇಕು. ಹಾಗೆಯೇ 3-4 ಚಿಟಿಕೆ ಆಗುವಷ್ಟು ಮೆಂತ್ಯಕಾಳು, ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 3 ನಿಮಿಷದವರೆಗೂ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಕೂಡ. ಫ್ರೈ ಆಗಿದೆ ಇದು. ಇವಾಗ ಫ್ರೈ ಮಾಡಿರುವಂಥ ಮಸಾಲೆನ ಗ್ರೈಂಡರ್ ಅಥವಾ ಮಿಕ್ಸಿಗೆ ಸೇರಿಸಿಬಿಟ್ಟು ರುಬ್ಕೊಳ್ಬೇಕು. ಮಸಾಲೆ ಸೇರಿಸಿದ ಮೇಲೆ ಇದಕ್ಕೆ 1 ಪ್ಲೇಟ್ ಆಗುವಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ಳಿ. ನಾನಿಲ್ಲಿ 1/2 ತೆಂಗಿನಕಾಯಿ ಯೂಸ್ ಮಾಡಿದ್ದೀನಿ. ಮೀಡಿಯಂ ಸೈಜ್ ತೆಂಗಿನಕಾಯಲ್ಲಿ 1/2 ತೆಂಗಿನಕಾಯಿ ತುರಿನ ಯೂಸ್ ಮಾಡಿದ್ದೀನಿ. ಹಾಗೆಯೇ ಇದಕ್ಕೆ 1/2 ಕಪ್ ಆಗುವಷ್ಟು ಹುಣಸೆಹಣ್ಣಿನ ರಸಾನ ಸೇರಿಸ್ಕೊಳ್ಬೇಕು. ಹಾಗೆಯೇ 1 ಚೆನ್ನಾಗಿ ಹೆಚ್ಚಿರುವಂಥ ಈರುಳ್ಳಿ, ಹಾಗೆಯೇ 3-4 ಬೆಳ್ಳುಳ್ಳಿ ಹೆಸರುಗಳನ್ನು ಸೇರಿಸ್ಕೊಳ್ಳಿ. ಇವಾಗ ಇದಕ್ಕೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಸೊ ಮೀನು ಸಾರಿಗೆ ನೀವು ಎಷ್ಟು ನುಣ್ಣಗೆ ರುಬ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಮುಚ್ಚಳನ ಮುಚ್ಚಿಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ ಇದನ್ನು. ಸೊ ನಾನು ಮಸಾಲೆನ ಗ್ರೈಂಡರಿಂದ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗ್ರೈಂಡ್ ಆಗಿದೆ ಇದು ನುಣ್ಣಗೆ. ಸೊ ಮಸಾಲೆನ ಇವಾಗ 1 ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸೊ ಹದ ನೋಡಿಬಿಟ್ಟು ನೀರನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ 2 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ದಪ್ಪ ಬೇಕು ಅಂದರೆ ಸ್ವಲ್ಪ ಕಮ್ಮಿ ಸೇರಿಸ್ಕೊಳ್ಳಿ ನೀರನ್ನು. ಇವಾಗ ಇದಕ್ಕೆ 1 ಈರುಳ್ಳಿನ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಚಮಚ ಆಗುವಷ್ಟು ಚೆನ್ನಾಗಿ ಹೆಚ್ಚಿರುವಂಥ ಶುಂಠಿ, 2 ಚೆನ್ನಾಗಿ ಹೆಚ್ಚಿರುವಂಥ ಹಸಿಮೆಣಸಿನಕಾಯಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ಮುಚ್ಚಳನ ಮುಚ್ಚಿಬಿಟ್ಟು ಇವಾಗ 5 ನಿಮಿಷದವರೆಗೂ ಮಸಾಲೆನ ಚೆನ್ನಾಗಿ ಕುದಿಸ್ಬೇಕು. 5 ನಿಮಿಷದವರೆಗೂ ಮಸಾಲೆ ಚೆನ್ನಾಗಿ ಕುದ್ದಿದೆ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ಇವಾಗ ಇದಕ್ಕೆ ನಾವು ಆಲ್ರೆಡಿ ಉಪ್ಪು ಮತ್ತು ಅರಿಶಿನ ಪುಡಿ ಸೇರಿಸಿಟ್ಕೊಂಡಿರುವಂಥ ಗೋಂಡ್ಲ ಮೀನನ್ನು ಸೇರಿಸ್ಕೊಳ್ಬೇಕು. ಮಿಕ್ಸ್ ಮಾಡಿ ಒಂದ್ಸಲ. ಇವಾಗ ಮುಚ್ಚಳನ ಮುಚ್ಚಿಬಿಟ್ಟು 5 ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಬೇಕು ಇದನ್ನು. 5 ನಿಮಿಷ ಆಗಿದೆ ಇವಾಗ. ಮೀನೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಮಸಾಲೆ ಜೊತೆ. ಓಪನ್ ಮಾಡಿಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ಸೊ ಮೀನೆಲ್ಲ ಚೆನ್ನಾಗಿ ಬೆಂದಿದೆ, ಬಟ್ ನಾವೀಗ ಉಪ್ಪು ಸೇರಿಸಿರೋದ್ರಿಂದ ಮತ್ತೆ ಮುಚ್ಚಳನ ಮುಚ್ಚಿಬಿಟ್ಟು 1-2 ನಿಮಿಷದವರೆಗೂ ಬೇಯಿಸ್ಬೇಕು. ಸೊ ಮಸಾಲೆ ಮೀನೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ. ಗೋಂಡ್ಲ ಮೀನಿನ ಸಾರು ಇವಾಗ ಸರ್ವ್ ಮಾಡೋದಕ್ಕೆ ತಯಾರಾಗಿದೆ. ಸೊ ಬಾಯ್ಲ್ಡ್ ರೈಸ್ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರುತ್ತೆ ಇದು.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ನನ್ನ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ನೀವು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.